नमस्कार न्यूज़ 8 एएम स्वागत नानु पृथ्वीराज हारनहल्ली कर्नाटक मत्तदे कोरोना भय शुरुवागतदे याकंद्रे नम्म नेरे राज्य केरळ मत्तु महाराष्ट्रदल्ली ई ओंदु कोरोना संख्ये दिनदिंद दिनक्के एरुगतियल्ले साग्ता इरुवंतद्दु अति हेच्चिन कोरोना प्रकरणगळु दाखलागता इरुवंत हिन्नेलेयल्लि सहजवागि राज्यक्के आतंक अदु कंटक कूड गडी जिल्लेगळल्लि सोंकिन प्रमाण हेच्चळवागता इदे इदर जोते जोतेगे ನಮ್ಮ ಮಹಾರಾಷ್ಟ್ರ ಕೇರಳ ಗಡಿಗಳಲ್ಲಿ ಈಗ ಮುನ್ನೆಚ್ಚರಿಕೆಯನ್ನ ಕೈಗೊಳ್ಳಲಾಗಿದೆ ಹೈ ಅಲರ್ಟ್ ಅನ್ನು ಮಾಡಲಾಗಿರುವಂತದ್ದು ರ್ಯಾಂಡಮ್ ಟೆಸ್ಟ್ ಹೆಚ್ಚಳಕ್ಕೂ ಕೂಡ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ನೂತನ ಸಿಎಂ ಆಗಿರುವಂತ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯ ಪ್ರವೇಶಕ್ಕೆ ಲಸಿಕೆ ಹಾಕಿಸಿದ್ರೂ ಕೂಡ ನೆಗೆಟಿವ್ ವರದಿ ಅಂತ ಕಡ್ಡಾಯ ರಾಜ್ಯಕ್ಕೆ ಬರಬೇಕು ಅಂದ್ರೆ ಬೇರೆ ರಾಜ್ಯದವರು ಲಸಿಕೆ ಹಾಕಿಸಿಕೊಂಡಿದ್ರೂ ಕೂಡ ಅಂದ್ರೆ ಆ ಲಸಿಕೆಯ ನಿಯಮಾವಳಿ ಏನು ಮಾಡಿದ್ರು ಅದನ್ನ ರದ್ದು ಮಾಡಲಾಗಿದೆ ಏಕೆಂದ್ರೆ ಮೊದಲು ಇದ್ದಂತ ನಿಯಮ ನಾವು ಗಮನಿಸೋದಾದ್ರೆ ಒಂದು ಡೋಸ್ ಹಾಕಿಸಿಕೊಂಡಿದ್ರು ಆ ಪ್ರಮಾಣ ಪತ್ರ ತೋರಿಸಿದ್ರೆ ಬಿಡಬಹುದಿತ್ತು ಅಥವಾ ಎರಡು ಡೋಸ್ ಮಾಡಿದ್ರು ಅದಾದ ಮೇಲೆ ಎರಡು ಡೋಸ್ ಕಡ್ಡಾಯ ಆಗಿದ್ರೆ ಆ ಪ್ರಮಾಣ ಪತ್ರ ತೋರಿಸಿದ್ರೆ ಸಾಕು ಅವರನ್ನ ಒಳಬಿಡುವಂತ ಕೆಲಸ ಆಗ್ತಾ ಇತ್ತು ಬಟ್ ಈಗ ಆ ರೀತಿಯಾಗಿ ಇಲ್ಲ ಕೊರೋನಾ ಲಸಿಕೆಯನ್ನ ಹಾಕಿಸಿಕೊಂಡಿರಿ ಅಥವಾ ಬಿಡಿ ಒಟ್ಟಿನಲ್ಲಿ ರಾಜ್ಯದ ಒಳಗಡೆ ಬರಬೇಕು ಅಂದ್ರೆ ಆರ್ಟಿಪಿಸಿಆರ್ ಟೆಸ್ಟ್ ಕಡ್ಡಾಯ ಅಂತ ಮಾಡಲಾಗಿದೆ आरटीपीसीआर टेस्ट रिपोर्ट कड्डाय अन्नुवंत होस मार्गसूचियन्न होरडिसलागिरुवंत इदु बेरे राज्यदवरु राज्यक्के बरुवंत संदर्भदल्लि कड्डायवागि पालने माडबेकागिरुवंतद्दु नाइट कर्फ्यू 15 दिन विस्तरणे आगिदे आ काटाचारद नाइट कर्फ्यू अंत बंदिदे 10 रिंद बेळगे 5 गंटे वरेगू अंत आ रीतियागि यावदे रीतियादंत ओंदु नाइट कर्फ्यू अष्टु एफेक्टिव आगंतू जारी आगिल्ल अदु मेंटेनू कूड आगता इल्ल अदन्निन्नु 15 दिनगळ काल कंटिन्यू माडलागता इदे ईगिरुवंत नियमगळु एनेनेल्ल इत्तु अदेल्लवन्नू कूड मुंदुवरिसलागिदे ಕೇರಳಕ್ಕೆ ರಾಜ್ಯದಿಂದ ಬಸ್ ಸಂಚಾರ ಸದ್ಯಕ್ಕೆ ಬಂದ್ ಮಾಡಲಾಗಿದೆ ಸರ್ಕಾರಿ ಖಾಸಗಿ ಬಸ್ಗಳ ಸಂಚಾರ ಬಂದ್ ಮಾಡಲಾಗಿರುವಂತದ್ದು ಇಂದಿನಿಂದ ಒಂದು ವಾರಗಳ ಕಾಲ ಬಸ್ ಸಂಚಾರವನ್ನ ಬಂದ್ ಮಾಡಲಾಗಿದೆ ಗಡಿಗಳಲ್ಲಿ ಸಾಕಷ್ಟು ಅಲರ್ಟ್ ಕೂಡ ಮಾಡಲಾಗಿರುವಂತದ್ದು ಅಗತ್ಯ ವಸ್ತುಗಳ ಸೇವೆ ಅಂತೂ ಇದೆ ಆದರೆ ಅಗತ್ಯ ವಸ್ತುಗಳ ಸೇವೆಯನ್ನು ಕೊಡುವಂತ ಲಾರಿಗಳು ಏನು ಇರ್ತವೆ ಡೈಲಿ ಓಡಾಡ್ತವಲ್ಲ ಅವರಂತೂ ನೆಗೆಟಿವ್ ರಿಪೋರ್ಟ್ ಅನ್ನು ಇಟ್ಕೊಂಡೇ ಇರಬೇಕು 15 ದಿನಗಳ ನೆಗೆಟಿವ್ ರಿಪೋರ್ಟ್ ಅನ್ನು ಇಟ್ಕೊಂಡಿರಬೇಕು ಮತ್ತು 15 ದಿನಕ್ಕೊಮ್ಮೆ ಅವರು ಮಾಡಿಸ್ಕೊಳ್ಳಬೇಕಾಗುತ್ತೆ ಅದು ಅಗತ್ಯ ವಸ್ತುಗಳ ಅಡಿಯಲ್ಲಿ ಬರುವಂತ ಲಾರಿ ಚಾಲಕರು ಓಡಿಸ್ತಾ ಇರ್ತಾರಲ್ಲ ಅವರಿಗೆ ಮಾತ್ರ ಇನ್ಯಾರೇ ಬರಂಗಿದ್ರು ಕೂಡ ನೆಗೆಟಿವ್ ರಿಪೋರ್ಟ್ ಇರಬೇಕು ನಾನು 2 ಲಸಿಕೆ ತಗೊಂಡಿದ್ದೀನಿ ಆ ಪ್ರಮಾಣ ಪತ್ರ ಸಾಕ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು ಇಲ್ಲ 2 ಡೋಸ್ ಆದರೂ ತಗೊಂಡಿರಿ 1 ಡೋಸ್ ಆದರೂ ತಗೊಂಡಿರಿ ಒಟ್ಟಿನಲ್ಲಿ ನೆಗೆಟಿವ್ ರಿಪೋರ್ಟ್ ತಗೊಂಡೇ ಬರಬೇಕು ರಾಜ್ಯಕ್ಕೆ ಬರಬೇಕು ಅಂದ್ರೆ ಕರ್ನಾಟಕದ ಗಡಿ ಜಿಲ್ಲೆಗಳಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಗಡಿ ಜಿಲ್ಲೆಗಳಲ್ಲಿ ಸೋಂಕು ದೃಢ ಆಗ್ತಾ ಇದೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಸೋಂಕು ಕಾಣಿಸಿಕೊಳ್ತಾ ಇರುವಂತದ್ದು ಸೋ ಹೀಗಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ದಕ್ಷಿಣ ಕನ್ನಡ ಕೊಡಗು ಚಾಮರಾಜನಗರ ಗಡಿಯಲ್ಲಿ ತಪಾಸಣೆ ಮಾಡಲಾಗ್ತಾ ಇದೆ ಈ ದಕ್ಷಿಣ ಕನ್ನಡ ಕೊಡಗು ಚಾಮರಾಜನಗರ ಏನಿದೆ ಈ ಜಿಲ್ಲೆಗಳು ಸ್ಪೆಷಲಿ ಕೇರಳಕ್ಕೆ ಹೊಂದಿಕೊಂಡಿರುವಂತ ಗಡಿ ಭಾಗದ ಜಿಲ್ಲೆಗಳಲ್ಲಿ ಸೋ ಹೀಗಾಗಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಟೆಸ್ಟಿಂಗ್ ಅನ್ನು ಮಾಡಲಾಗ್ತಾ ಇದೆ ಅಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಈ ಒಂದು ಗಡಿ ಭಾಗದ ಜಿಲ್ಲೆಗಳಲ್ಲಿ ಕೇರಳದಿಂದ ಬಂದಂತವರಿಗೆ ಕೊಡಗಿನಲ್ಲಿ ರ್ಯಾಂಡಮ್ ಟೆಸ್ಟ್ ಕೂಡ ಮಾಡಲಾಗ್ತಾ ಇದೆ ಕೆಲವರು ಯಾವುದೇ ರೀತಿಯಾದಂತ ರಿಪೋರ್ಟ್ ತರದಂತವರಿಗೆ ರ್ಯಾಂಡಮ್ ಟೆಸ್ಟ್ ಅನ್ನು ಮಾಡಲಾಗ್ತಾ ಇದೆ ಪಾಸಿಟಿವ್ ಬಂದಂತವರು ವಾಪಸ್ ಕೇರಳಕ್ಕೆ ಹೋಗಬೇಕಾಗಿದೆ ಅಲ್ಲಿ ಏನಾದರೂ ರ್ಯಾಂಡಮ್ ಟೆಸ್ಟ್ ನಲ್ಲಿ ಪಾಸಿಟಿವ್ ಅಂತ ಬಂತು ಅನ್ನೋದು ಗೊತ್ತಾದ್ರೆ ವಾಪಸ್ ಅವರನ್ನ ಕಳಿಸ್ತಾ ಇದ್ದಾರೆ ಅವರ ಊರಿಗೆ ಅಂದ್ರೆ ಕರ್ನಾಟಕದ ಒಳಗಡೆ ಬಿಡ್ಕೊಳ್ತಾ ಇಲ್ಲ ವಾಪಸ್ ಅವರ ರಾಜ್ಯಕ್ಕೆ ಕಳಿಸ್ತಾ ಇರುವಂತದ್ದು ಕೊಡಗು ಡಿಎಚ್ಓ ಮೋಹನ್ ಅವರು ಹೇಳಿಕೆಯನ್ನು ಕೊಟ್ಟರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯಾಗಿ ನಾವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಕೊಡಗು ಗಡಿಯಲ್ಲಿ ಹೇಗಿದೆ ಕೊರೋನಾ ಅಲರ್ಟ್ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದ್ದಾರೆ ನೋಡ್ಕೋಬೋಣ ಸೊ ಕೇರಳ ರಾಜ್ಯದಲ್ಲಿ ಈಗಾಗಲೇ ಕೋವಿಡ್ ಪ್ರಕರಣಗಳು ನಿತ್ಯ 22,000 23,000 25,000 ಆಗ್ತಿರುವಂತದ್ದು ಈ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲಾಡಳಿತ ಏನು ಕೇರಳ ಭಾಗಕ್ಕೆ ಹೊಂದಿಕೊಂಡಿರುವಂತಹ ಕೊಡಗು ಕೂಡ ಈಗಾಗಲೇ ಸಾಕಷ್ಟು ಅಲರ್ಟ್ ಆಗಿರುವಂಥದ್ದು ನಾವೀಗ ನೋಡಬಹುದು ಇದು ಕೊಡಗು ಮತ್ತು ಕೇರಳ ಗಡಿ ಭಾಗ ಆಗಿರುವಂತಹ ಮಾಕುಟ್ಟ ಏನಿದೆ ಸೊ ಮಾಕುಟ್ಟದಲ್ಲಿ ಈಗಾಗಲೇ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಇಲ್ಲಿ ತೆರೆದಿರುವಂಥದ್ದು ಏನು ಕೇರಳದಿಂದ ಬರ್ತಾರೆ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ರಿಪೋರ್ಟ್ಗಳನ್ನು ಕೊಡಬೇಕು ಅನ್ನೋಂಥದ್ದು ಮತ್ತು ಹಾಗೆಯೇ
ಅಟ್ಲೀಸ್ಟ್ ವ್ಯಾಕ್ಸಿನ್ ಆಗಿರಬೇಕು ಒಂದು ಡೋಸ್ ಆದರೂ ಕೂಡ ಅನ್ನಂತದ್ದು ಆ ಹಿನ್ನೆಲೆಯಲ್ಲಿ ಈಗ ಇಲ್ಲಿ ಒಂದು ತಪಾಸಣಾ ಶಿಬಿರವನ್ನ ಕೂಡ ಆರಂಭ ಮಾಡಿ ಈಗಾಗಲೇ ಪರಿಶೀಲನೆಯನ್ನ ಮಾಡ್ತೀರಾ ಅಂತದ್ದು ಎಲ್ಲರನ್ನು ಕೂಡ ನಾವು ಆರ್ಟಿಪಿಸಿಆರ್ ರಿಪೋರ್ಟ್ನ ನಾವು ವೆರಿಫೈ ಮಾಡ್ತೀವಿ ವೆರಿಫೈ ಮಾಡಿ ಅವರು ನೆಗೆಟಿವ್ ಇದ್ದರೆ ಮಾತ್ರ ಒಳಗೆ ಬಿಡ್ತೀವಿ ಅಕಸ್ಮಾತ್ ಅವರಿಗೆ ಏನಾದರೂ ಒಂದು ವ್ಯಾಕ್ಸಿನೇಷನ್ ಆಗಿದ್ರೆ ಒಂದು ಡೋಸ್ ವ್ಯಾಕ್ಸಿನ್ ಆಗಿದ್ರೆ ಅವರನ್ನ ಕೂಡ ನಾವು ಒಳಗೆ ಬಿಡ್ತೀವಿ ಅವೆರಡು ಇಲ್ಲ ಅಂತಂದ್ರೆ ಯಾರನ್ನು ಕೂಡ ಅಲ್ಲಿ ಒಳಗೆ ಬಿಡೋದಿಲ್ಲ ನೆಗೆಟಿವ್ ರಿಪೋರ್ಟ್ ಇಲ್ಲದೇ ಇದ್ದರೂ ಒಂದು ಡೋಸ್ ಆಗಿದ್ರೆ ಮಾತ್ರ ಒಳಗೆ ಬಿಡ್ತೀವಿ ಓಕೆ ಇಲ್ಲದರ ಬಿಡಲ್ಲ ಓಕೆ ಉಳಿದಂತೆ ಬೇರೆ ಏನೆಲ್ಲ ಕಟ್ಟುನಿಟ್ಟಿನ ಕ್ರಮ ಅಂತ ತೆಗೆದುಕೊಂಡಿದ್ದಾರೆ ಸರ್ ಇಲ್ಲಿ ರ್ಯಾಂಡಮ್ ಆಗಿ ನಾವು ಈ ರೀತಿ ಅವರು ರಿಪೋರ್ಟ್ ತಂದ್ರು ಕೂಡ ನಾವು ಇಲ್ಲಿ ನಮ್ಮ ಟೀಮ್ ಅನ್ನು ಬಿಟ್ಟು ನಾವು ಅಲ್ಲಿ ನಾವು ರ್ಯಾಟ್ ಅನ್ನು ಟೆಸ್ಟ್ ಅನ್ನು ಮಾಡ್ತೀವಿ ರ್ಯಾಟ್ ಸೊ ಅದರಲ್ಲಿ ಏನಾದರೂ ಪಾಸಿಟಿವ್ ಬಂದರೆ ವಾಪಸ್ ಕಳಿಸ್ತೀವಿ ಅದೇ ರೀತಿ ನಮ್ಮಲ್ಲಿ ಒಂದು 3 ಪಾಸಿಟಿವ್ ಬಂದಿತ್ತು ಸೊ ಇಬ್ಬರು ಕೇರಳಕ್ಕೆ ವಾಪಸ್ ಕಳಿಸ್ತು ಒಬ್ಬರು ಮಹಾರಾಷ್ಟ್ರದಿಂದ ಬಂದಿದಂತ ಒಂದು ಟ್ರಕ್ ಡ್ರೈವರ್ ಸೊ ಅವರನ್ನ ಇಲ್ಲಿ ನಾವು ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಅಡ್ಮಿಟ್ ಮಾಡಿ ಅವರು ಚಿಕಿತ್ಸೆ ಕೊಟ್ಟಿ ಆಮೇಲೆ ಡಿಸ್ಚಾರ್ಜ್ ಮಾಡಿ ಕಳಿಸಿದೀವಿ ಅವರನ್ನ ಈಗ ಇನ್ ಕೇಸ್ ಸರ್ ಈಗ ನಮ್ಮಲ್ಲಿ ಕೇರಳಕ್ಕೆ ಸಾಕಷ್ಟು ವೆಹಿಕಲ್ಗಳು ಗೂಡ್ಸ್ ವೆಹಿಕಲ್ಗಳು ಹೋಗಿ ಬರ್ತಿರುತ್ತೆ ಪ್ರತಿನಿತ್ಯ ಹೋಗಿ ಬರ್ತಿರ್ತಾರೆ ಸೊ ಅವರಿಗೆ ಏನು ಕ್ರಮ ಅವರಿಗೆ ಸರ್ಕಾರ ನಿಯಮಾವಳಿ ಪ್ರಕಾರ 15 ದಿನಕ್ಕೆ ಒಂದಸಲ ಅದನ್ನ ಆರ್ಟಿಪಿಸಿಆರ್ ರಿಪೋರ್ಟ್ ಕಂಪಲ್ಸರಿ ಇರಬೇಕು ಅವರಿಗೆ ಅದನ್ನ ನೋಡಿ ನಾವು ಬಿಡ್ತೀವಿ ಅವರನ್ನ ಆರ್ಟಿಪಿಸಿಆರ್ ವರದಿ ನೆಗೆಟಿವ್ ವರದಿ ಇಲ್ಲದೇನೆ ಕೊಡುಗೆಗೆ ಎಂಟ್ರಿ ಕೊಡೋದಿಲ್ಲ ಅನ್ನುವಂತ ಮಾತನ್ನ ಕೊಡ್ತಿರಂತ ಒಟ್ಟಿನಲ್ಲಿ ಜಿಲ್ಲಾಡಳಿತಗಾಗಲೇ ಅಲರ್ಟ್ ಆಗಿದೆ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಕೊಡಗಿನಲ್ಲಿ ಹೆಚ್ಚಳ ಆಗದಲ ರೀತಿಯಲ್ಲಿ ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ನಾವು ಕಾದು ನೋಡಬೇಕು ರವಿ ಅಸಳ್ಳಿ ನ್ಯೂಸ್ ಸಿಟಿ ಕನ್ನಡ ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆ ಗಡಿಯಲ್ಲಿ ಹೈ ಅಲರ್ಟ್ ಮಾಡಲಾಗಿದೆ ಮಂಗಳೂರು ಕಾಸರಗೋಡು ಸಂಚಾರವನ್ನ ಸ್ಥಗಿತ ಮಾಡಲಾಗಿರುವಂತದ್ದು ಇಂದಿನಿಂದ ಒಂದು ವಾರ ಬಸ್ ಸಂಚಾರ ಕೂಡ ಬಂದ್ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಗಡಿಯಲ್ಲಿ ಹೈ ಅಲರ್ಟ್ ಇರುವಂತದ್ದು ಸ್ಪೆಷಲಿ ಅತಿ ಹೆಚ್ಚಿನ ಕೇರಳದ ಜನ ಓಡಾಡುವಂತಹ ಒಂದು ಜಿಲ್ಲೆ ಅಂದ್ರೆ ಅದು ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿದಿನ ಓಡಾಡ್ತಾರೆ ಕೇರಳದಿಂದ ಬಟ್ ಈಗ ಬರಲೇಬೇಕು ಅನ್ನೋದಿದ್ರೆ ಅದು ನೆಗೆಟಿವ್ ರಿಪೋರ್ಟ್ ಅನ್ನು ತಗೊಂಡು ಬರಲೇಬೇಕು ಒಂದು ಡೋಸ್ ಎರಡು ಡೋಸ್ ಅದೆಲ್ಲ ಇಲ್ಲ ಒಟ್ಟಿನಲ್ಲಿ ಯಾರೇ ಬರಲಿ ಎಷ್ಟು ಡೋಸ್ ಅನ್ನಾದರೂ ಹಾಕಿಸ್ಕೊಂಡಿರಲಿ ಒಟ್ಟಿನಲ್ಲಿ ಅವರು ನೆಗೆಟಿವ್ ರಿಪೋರ್ಟ್ ತಗೊಂಡ್ಬರಬೇಕು ಕೇರಳದಿಂದ ಬರುವಂಥವ್ರಿಗೆ ನೆಗೆಟಿವ್ ವರದಿ ಕಡ್ಡಾಯ ಕೇರಳದಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಕ್ವಾರಂಟೈನ್ ಮಾಡಲಾಗುತ್ತೆ ಕ್ವಾರಂಟೈನನ್ನು ಮಾಡಲಾಗುತ್ತೆ ಇಲ್ಲಿ ನೆಗೆಟಿವ್ ರಿಪೋರ್ಟ್ ಇದ್ದರೂ ಕೂಡ ಹಾಸ್ಟೆಲ್ಗಳಲ್ಲಿ ಒಂದು ವಾರ ಆ ಕೇರಳದ ವಿದ್ಯಾರ್ಥಿಗಳಿಗೆ ಕ್ವಾರಂಟೈನನ್ನು ಮಾಡಲಾಗ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಯಾಕೆಂದರೆ ಇಡೀ ದೇಶದಲ್ಲಿ ಒಂದು 40,000 ಪ್ರಕರಣಗಳು ಬಂದರೆ ಅದರ 50% ಪ್ರಕರಣಗಳು ಕೇರಳದ್ದೇ ಆಗಿದೆ 40,000 ದೇಶದಲ್ಲಿ ವರದಿ ಆದರೆ 20,000 ಪ್ರಕರಣಗಳು ಕೇರಳದ್ದೇ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅತಿ ಹೆಚ್ಚಿನ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಕೇರಳದಿಂದ ಬರುವಂಥವ್ರು ಯಾರಿದ್ದಾರೆ ಅವರ ಮೇಲೆ ನಿಗಾ ಇರಿಸಲಾಗ್ತಾ ಇರುವಂಥದ್ದು ಬಿಕಾಸ್ ನಮಗೆ ರಾಜ್ಯಕ್ಕೆ ಕಂಟಕ ಆಗಿದ್ದೆ ನಮ್ಮ ರಾಜ್ಯದಲ್ಲಿ ಅನ್ನೋದಕ್ಕಿಂತ ಹೊರ ರಾಜ್ಯದಿಂದ ಬಂದಂಥವರಿಂದನೇ ಅತಿ ಹೆಚ್ಚಾಗಿ ಬೇಗ ಬೇಗ ಹರಡ್ಕೊಂಡಿದ್ದು ಕೊರೋನಾ ಪ್ರಕರಣ ಬಟ್ ಈಗ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಬೆಳಗಾವಿ ಗಡಿಯಲ್ಲಿ ಭಾರಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಜಿಲ್ಲೆಯ 16